ಬೀದರ್ ನಗರದ ಪಟ್ಟಣದ ಬಸ್ ಡಿಪೋ ಮುಂದೆ ವಿಶೇಷ ಚೇತನ ವಿಜಯಸ್ವಾಮಿ ಹಳ್ಳಿಗಳಿಗೆ ಬಸ್ ಸಂಚಾರಕ್ಕಾಗಿ ರಾಷ್ಟ್ರಧ್ವಜ ಹಿಡಿದು ಏಕಾಂಗಿಯಾಗಿ ವಿನೂತನ ಪ್ರತಿಭಟನೆ ನಡೆಸಿದ್ದಾನೆ. ವಿಭಾಗೀಯ ನಿಯಂತ್ರಣಾಧಿಕಾರಿ ಕಚೇರಿ ಮುಂದೆ ಬೀದರ್ನಿಂದ ಮಣ್ಣಾ ಏಕಳಿ ಔರಾದ್ ಹಳ್ಳಿಕೇಡ್ ಹಾಲುಳ್ಳಿ ಬ್ಯಾಲುಳ್ಳಿ ಬೌಗಿ ಗ್ರಾಮಗಳಿಗೆ ಸಾರಿಗೆ ಬಸ್ ಸಂಚಾರ ಮಾಡಬೇಕೆಂದು ರಾಷ್ಟ್ರಧ್ವಜ ಹಿಡಿದು ಹಳ್ಳಿ ಮಕ್ಕಳ ಸೌಲಭ್ಯಕ್ಕಾಗಿ ಹೋರಾಟ ನಡೆಸಿದ್ದಾನೆ. ಸಾರಿಗೆ ಸಚಿವರು ಮುಖ್ಯಮಂತ್ರಿ ಸೇರಿದಂತೆ ಎಲ್ಲ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡರು. ಬಸ್ ಬಿಡದ ಹಿನ್ನೆಲೆ ವಿಭಿನ್ನ ರೀತಿಯಲ್ಲಿ ಹೋರಾಟ ನಡೆಸಿದ್ದಾನೆ. ವಿಜಯಸ್ವಾಮಿ ಎರಡು ಕೈಗಳು ಇಲ್ಲದಿದ್ದರೂ ರಾಷ್ಟ್ರಧ್ವಜ ಹಿಡಿದು ಕೊರಳಿಗೆ ಬ್ಯಾನರ್ ಹಾಕಿಕೊಂಡು ಹತ್ತಾರು ಗ್ರಾಮಸ್ಥರಿಗೆ ಅನುವು ಮಾಡಿಕೊಳ್ಳಲು ಹೋರಾಟಕ್ಕಿಳಿದ ವ್ಯಕ್ತಿ ವಿಜಯಸ್ವಾಮಿ. ವಿಜಯಸ್ವಾಮಿಯಿಂದ ಸಾರಿಗೆ ಬಸ್ಗಾಗಿ ಏಕಾಂಗಿ ಪ್ರತಿಭಟನೆಯಿಂದ ಗಾಬರಿಗೊಂಡ ಕೆಎಸ್ಆರ್ಟಿ ಸಿಬ್ಬಂದಿಗಳು ಕರೋನಾ ನೆಪವೊಡ್ಡಿ ಕಚೇರಿಯಿಂದ ಅಧಿಕಾರಿಗಳು ಪಲಾಯನಗೊಂಡಿದ್ದಾರೆ. ಕಮ್ಸ್ಕಮ್ಮ 40 ವರ್ಷ ಹಿಡಿದು ಆ ರೂಟಿಗೆ ಬಸ್ಸೇ ಇಲ್ಲ. ಎಲ್ಲೆಲ್ಲಿ ರೂಟಿಗೆ? ಬೀದರ್ ಟು ಮಲ್ನಾಕೆಲೆ ವಾಯ ಕಮಟಣ ಬೋಗಿ ಔರಾದ ಎಸ್ ಸಿರ್ಸೆ ಮಾಡ್ಕೊಂಡು ಬಗ್ದಲ್ ತನ ಬಸ್ ಅವ. ಇಕ್ಕಡ ಒಳಗೆ ಬಸ್ ಇಲ್ಲ. ಬೋಗಿ ಸಿರ್ಸೆ ಮಾಡ್ಕೊಂಡು ಕಮಟಣ ತನ ಏಸು ಊರು ಹತ್ತವಲ್ಲ. ಕಮ್ಸ್ಕಮ್ 30-40 ಊರು ಹತ್ತವ. ಅವ್ರ ಊರಿಗೆ ಒಟ್ಟೆ ಬಸ್ ಇಲ್ಲ. ಎಲ್ಲ ಶಾಲೆ ಹುಡುಗರಾಗಲಿ ಲೇಡೀಸ್ ಅಲ್ಲಿ ಜೆಂಟ್ಸ್ ಅಲ್ಲಿಗೆ ಮತ್ತೆ ಲೇಬರ್ ಕೆಲಸ ಮಾಡೋ ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಇಲ್ಲೊಂದು ಹಳ್ಳಿಕಲ್ ಫ್ಯಾಕ್ಟ್ರಿ ಕೆಲಸ ಮಾಡಕ್ ಹೋಯ್ತಾರ, ಮಲ್ನಾಕಲ್ಲಿ ಕೆಲಸ ಮಾಡಕ್ ಹೋಯ್ತಾರ, ಜೇರಾಬಾದ್ ಲೇಬರ್ ಮಂದಿ ಕೆಲಸಕ್ಕೆ ಹೋಯ್ತಾರ. ಅವ್ರಿಗೆ ರೋಜ್ ಹೋಗಿ ಬರ ತುಂಬಾ ಕಷ್ಟ ಆಯ್ತದ ಅಂತ ನಾವು ಏನ್ ಮಾಡ್ದ ಕರ್ನಾಟಕ ಮುಖ್ಯಮಂತ್ರಿ ಬಳಿ ಹೋಗಿ ಮೂಗರ್ ಮುಖ್ಯಮಂತ್ರಿ ಬಳಿ ಹೋಗಿದ್ರು. ಮೂಗರ್ ಮುಖ್ಯಮಂತ್ರಿ ಲೆಟರ್ ಕೊಡ್ತಾರ, ಡಿವಿಜನ್ ಆಫೀಸಾಗ ತಿಪ್ಪೆಗೆ ಹಾರ ಹೊಡಿತಾರ. ಫುಲ್ ಕೆಲಸ ಬರೀತಿ ಡ್ಯೂಟಿ ವೇಳೆ. ಆ ಡಿ ಸಿ ಆದವರು ಡಿ ಸಿ ಆಗಿದ್ಮ್ಯಾಗ ಮಾಡ್ತೀನಿ ಟ್ರಾನ್ಸ್ಫರ್ ಆಗಿ ಹೋದರು. ಅವ್ರು ಹೋಗಿದ್ಮ್ಯಾಗ ಮತ್ತೊಬ್ಬರು ಡಿ ಸಿ ಬಂದರು. ಅವ್ರ ಮ್ಯಾಗ ಪೊಲೀಸ್ ಕೇಸ್ ಆಯ್ತು. ನಿಮ್ಗೆ ಟಿವಿದಾಗ ಎಲ್ಲರೂ ಬಂತು. ಇವತ್ತಿನ ತನ 30 ವರ್ಷ ಇಲ್ಲ 40 ವರ್ಷ ಇಲ್ಲ ನಾವು ಹೋರಾಟ ಮಾಡತ. ಆ ಊರಿಗೆ ಹೊಟ್ಟೆ ಕರ್ಣ ತೋರಿಸಿಲ್ತಿಲ್ಲ. ಒಂದು ಬಸ್ ಇಲ್ಲ ಸರ್, ಆ ರೂಟಿಗೆ ಬಸ್ ಇಲ್ಲ. ಆಟೋಗ್ ಹೋಯ್ತಾರ ಬರ್ತಾರ. ಇಲ್ಲಿ ಕೇಳೋರ ಅಂತ ಬೋಗಿ ಹೇಳಿ ಕಂಪ್ಲೇಂಟ್ ತಾನೆ ಬಸ್ಸಿಗೆ ಬರ್ತಾರೆ, ಆಟೋಗ್ ಬರ್ತಾರೆ. ನಿಮ್ಗೇನು ಮಾಡಿದ್ರೆ ಇರ್ತದೆ ಹೇಳಿ ಹೋಗ್ರಿ. ಆಟಕ್ಕೆ ಕಲ್ಸ್ಕೊಳ್ರಿ ಅಂತಾರೆ. ನಮ್ಮ ಮಕ್ಕಳು ಯಾರ ನಮ್ಮ ಮಕ್ಕಳು ಇಲ್ಲ, ಯಾರು ಇರಲ್ಲ ಇಲ್ಲಿ. ಎಲ್ಲ ಒಳ್ಳೆ ಸಣ್ಣ ಸಣ್ಣ ಹುಡುಗರು ಇರ್ತಾರೆ, ಕಾಲೇಜ್ ಹುಡುಗರು ಇರ್ತಾರೆ. ಅಂತ ಟೈಮಿಗೆ ಒಂದ್ಸಲ ಎಕ್ಸಾಮ್ ಇದ್ದು ಸರ್ ಒಂದು ಬಸ್ ಬಂದಿಲ್ಲ. ಟೆಂತ್ ಎಕ್ಸಾಮ್ ಅಲ್ಲಿ ಒಂದು ಬಸ್ ಬಂದಿಲ್ಲ. ಏನ್ ಮಾಡ್ಬೇಕು ಸರ್? ನೀವೇ ವಿಚಾರ ಮಾಡ್ರಿ. ಏನ್ ದಿನಕ್ಕೊಮ್ಮೆ ಡಿವಿಜನ್ ಆಫೀಸ್ ಎಲ್ಲ ಚೇಂಜ್ ಆಯ್ತಾರ? ತಿಂಗಳು ಹೋಗಿರಲ್ಲ. ಸಿಪಿಎಂ ಅವ್ರೆ ಲೆಟರ್ ಬರ್ಕೊಟ್ಟಿ ನನ್ಬಲ್ಲ ಲೆಟರ್ ಅವ. ಇಲ್ಲಿ ಕೆಲವರು ಗೇಟಿ ಕೆಲವರು ಮೂರಕ್ಕೆ ಬರ್ರಿ ನಾಲ್ಕಕ್ಕೆ ಬರ್ರಿ. ಅವ್ರು ವಾಪಸ್ ಕೆಲವು ಡ್ಯೂಟಿ ಭೇಟಿ ಎಲ್ಲ ಏನಿಲ್ಲ ಸರ್. ನಾವು ಬಸ್ ಹೋರಾಟ ತುಂಬಾ ಹೋರಾಟ ಮಾಡ್ಕೊತ ಬಂದೋ. ನಾವು ಮುಂದಿನ ಸಲ ನಮ್ಮ ಹುಡುಗರಿಗೆ ತಗೊಂಡು ಕಾಲೇಜ್ ಹುಡುಗರಿಗೆ ತಗೊಂಡು ಒಂದು ಊರಲ್ಲಿ ಎರಡು ಊರಲ್ಲಿ ಏನಾರ ನಾವು ಇಲ್ಲಿ ಹರ್ದ ಕೂರ್ತಾ ಈ ಅಪಘಾತಕ್ಕೆ ಹಾಕೊಂಡು ನಮ್ಮ ಕೆ ಎಸ್ ಆರ್ ಟಿ ಸಿ ಡಿ ಸಿಗೆ ಸಂಬಂಧಪಟ್ಟಿದ್ವಿ. ಏನೋ ನುಕ್ಸಾನ ಆಗೋರ